ಅಂತ ಇರತಕ್ಕಂತ ಒಂದು ಮಾತು ಹಿಂಗ್ ಹೇಳ್ತಾರಲ್ಲ, ಹೇಳಿರ್ತ ಮಾತು, ಯಾವ ಬಡತನಕ್ಕೆ ಉಂಬುವ ಚಿಂತೆ, ಉಡಲಾರದೆ ಉಡುವ ಚಿಂತೆ, ಉಡಲಾರದೆ ಇಡುವ ಚಿಂತೆ, ಇಡಲಾರದೆ ಹೆಂಡರ ಚಿಂತೆ, ಹೆಂಡರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಏನಾದರೆ ಮರಣದ ಚಿಂತೆ, ಹಲವು ಚಿಂತೆಯೊಳಗ ನೀ ಶಿವನ ಚಿಂತೆ ಯಾವಾಗ ಮಾಡ್ತೀಯಪ್ಪ ಅಂತ ನಿಜಶನಂಬಿಗೆ ಚೇಳರು ಹೇಳ್ಯಾರ. ಹೌದು ಹೌದ್ರಿಪ್ಪ, ಹೇಳ. ಹೌದು, ನಮ್ಮ ಎಲ್ಲಮ್ಮವರಿಗೆ ನಮ್ದೇ ಚಿಂತೆ ಇರ್ತದ. ಹಾ, ಬಹಳ ಚಿಂತೆ ನಿಮ್ಮ ಭಾಗಮ್ಮ ಅಂತಂದ್ರ ಸಾದರ ಮಾವ. ಹಾ, ಏ ಹಾಂಗ ಅನ್ಬಾರ್ದ, ಸಿಟ್ಟಿಗೆ ಬರ್ತಾರ. ಹಾ, ಎಲ್ಲು ಎಲ್ಲು ಅದಕ್ಕ ಆಗಿನ ಕಾಲದ ಸಂಗೋರಣ ಮಾವ ಈ ಕಡೆನ ಯಾರು ಲಕ್ಕಣ್ಣ ಬಿಡು, ಯಾವ ಶಿವಸಿದ್ಧ ಬೀರೇಶ್ವರಗ ಮಾವ ನಾರಾಯಣ ಕಾಡ್ಯಾನ, ಈ ಸದ್ ನನ್ನ ಕಾಡಾಗತ್ತಾರ ಇವರು. ಹೌದು ಹೌದ್ರಿಪ್ಪ, ನಿಮ್ಮ ಹೌದಿಲ್ಲ. ಹೌದು ಹೌದು, ಇರ್ಲಿ ಇರ್ಲಿ. ನಮ್ಮ ಸರ್ಜರಿಕಲ ಅಂತಾರು, ಬಹಳ ಚಂದ ಮಾತಾಡಿದ್ರು. ಹಾ, ಬಹಳ ಮಾರಿಮಿಕೋ ಎತ್ತ ಬಳಸರು ಮಾತಾಡ್ಯಾರ, ಇರ್ಲಿ. ಹೌದು ಹೌದು, ಮಾಹಿತಿ ಹೇಳ್ಬೇಡ್ರಿ, ನೀವು ದೂರ ಮಾತಾಡ್ರಿ. ಯಾವ ನಾನು ಒಂದು ವಿಷಯ ಬಿಟ್ಟಿದ್ದೆ, ಯಾರು ಇಟ್ಟಿದ್ರಿಪ್ಪ? ನನ್ನ ತಾಯಿ ಹೆಚ್ಚು, ತಾಯಿಲಿ ಹುಟ್ಟಿರ್ತಕ್ಕಂತ ಮಗು ಹೆಚ್ಚು ಅಂತ ನಾನು ಇಟ್ಟಿದ್ದೆ. ನಮ್ಮ ಸರ್ಜರಿ ಕಲಾವಿದರು ಮಗು ಹೆಚ್ಚಿಂದ ಅಂತಂದ ವಿಷಯ ತಗೊಂಡಾರ. ಇರ್ಲಿ ಇರ್ಲಿ. ಹೌದು, ಯಾವ ತಾಯಿ ಹೆಚ್ಚಿಂದ ಹ್ಯಾಂಗ ಕೇಳೋ ಮಸ್ತಾರ? ಹ್ಯಾಂಗ್ರಿಪ್ಪ, ನಿನ ಒಂಬತ್ತು ತಿಂಗಳು ಹೊತ್ತು ಬೆತ್ತು ನೊಂದು ಬೆಂದು ಹಡದ ಓ ಮಸ್ತಾರ. ಇಟ್ಟಿದ ಖ್ಯಾಲ ಮಾಸ್ತರ ಮಾಸ್ತರ್ ನನ್ನ ಪರೇನ್ರಿಪ್ಪ, ತಾಯಿ ಹಡಿಬೇಕಾದ್ರ ಸಂಧಿಗೆ ಸಾವಿರ ಚೋಳ ಕಡದಂಗ ಆಗ್ಯದ. ಆಗ್ಯದ ಆಗ್ಯದ, ಹಳ್ಳ ಹರಿದಂಗ ರಗತ್ ಹರಿದ ನಿನ್ನ ಹಡಿಬೇಕಾದ್ರ. ಹೌದು, ಮತ್ತೆ ಮಗ ಹ್ಯಾಂಗ ಶ್ರೇಷ್ಠ ಅದು? ಈ ಮಾಯಕ ಮಗ ನಿಂದಿರ್ಬೇಕಾದ್ರ. ಹೌದಿಲ್ಲ? ಹೌದು, ಅದಕ್ಕೆ ತಾಯಿ ಬಹಳ ಹೆಚ್ಚಿನ ಕೇದಾಳ. ಹೌದ್ರಿಪ್ಪ, ಮತ್ತ ಬೀರದೇವ್ರ ತಾಯಿಗೆ ಉಳಿಸ್ಯನಪ್ಪ ಅಂತ ಹೇಳಿದ್ರು. ಹೇಳಿದ್ರಿಪ್ಪ, ಆ ಬೀರದೇವ್ರ ಹಡಿಬೇಕಾದ್ರ ಸೂರನ್ ದೇವಿ ಎಲ್ಲಿ ಹೋಗಿಳು? ಎಲ್ಲಿ ಹೋಗಿಳ್ರಿಪ್ಪ? ಎರಡು ವರ್ಷ ಮಕ್ಕಳಾಗಿದ್ದಿಲ್ಲ. ಹೌದು ಹೌದು, ಸಾಕ್ಷಾತ್ ಶಿವನಲ್ಲಿ ಹೋಗಿ ಒಂಟ ಕಾರಲ್ಲಿ ನಿಂತು ಹನ್ನೆರಡು ವರ್ಷ ತಪ್ಪಾಗಿದ್ದು ನಿನ್ನ ಹಡ್ದಾಳು. ತಾಯಿ ಶ್ರೇಷ್ಠ, ಮಗ ಶ್ರೇಷ್ಠ ಹೇಳ್ರಿ. ಯಾರು ಗೊತ್ತಿರ್ ಬಿಡು, ನನಗೆ ಹೇಳ್ತಾರ್ರಿ. ಮತ್ತೇನಂತಾರ? ಯಾವಂತಾರಿಪ್ಪ? ತಾಯಿ ಇಲ್ಲದೆ ಮಗ ಯಾರು ಹಡಿದ್ರು, ಯಾರು ಹಡಿದ್ರು ಅಂತ ಕೇಳ್ತಾರ. ಅವ್ರಿಗೆ ನಿಮಗೆ ಗೊತ್ತಿರಪ್ಪ ಯಾರಪ್ಪ ಅಂತ ಕೇಳಿದ್ರ ಆಧ್ಯಾತ್ಮಿಕವಾಗಿ ಮಾಸ್ತರ್ ಕಿವಿ ಕೊಟ್ಟು ಕೇಳು. ಕೇಳು ಕೇಳಪ್ಪ, ಜೇಪಿನ ಎತ್ತ ಬಂದು ಕೇಳ್ರಿ. ಯಾವ ಬಿಚ್ಚ ಮಹಾದೇವಿ ಎಂಬ ಹೆಣ್ಣು ಮಗಳು. ಹೌದು ಹೌದು, ಬಿಚ್ಚ ಮಹಾದೇವಿ ಹೆಣ್ಣು ಮಗಳು ಒಟ್ಟ ಗಂಡಗ ಮಾಡ್ಕೋಲಾರದೆ ಹಡಿಲಾರದೆ ಮಗನ ಪಡೆದಾಳ. ಪಡೆದ ಪಡೆದ ಹೇಳ್ರಿಪ್ಪ. ಹೌದಿಲ್ಲ? ಹೌದು ಹೌದು. ಹ್ಯಾಂಗ ಕೇಳಪ್ಪ, ಹ್ಯಾಂಗ ಕೇಳೋಣ? ಹ್ಯಾಂಗ ಹೇಳ್ರಿಪ್ಪ? ಯಾವ ಬಿಚ್ಚ ಮಹಾದೇವಿಗೆ ಅರವತ್ತು ವರ್ಷ ಆಗಿತ್ತು ಲಗ್ನ ಆಗಿರ್ಲ. ಆಗಿರ್ಲಿಪ್ಪ, ಅವ ಸಾಕ್ಷಾತ್ ಶಿವನ ಕೇಳ್ತಾಳ. ಯಾನ್ ಕೇಳ್ತಾರಿಪ್ಪ? ಗಂಡಗ ಮಾಡ್ಕೊಂಡಿಲ್ಲ. ಹೌದು, ಏನೇ ಬಂದು ನನ್ನ ಉಡಿ ಒಳಗ ಆಡಿ ಮಗ ಆಗಿ ಆಡು ಅಂತ ಹೇಳ್ತಾಳ. ಯಾರಿಗೆ ಹೇಳಿಪ್ಪ? ಸಾಕ್ಷಾತ್ ಶಿವನಗ. ಹೌದು ಹೌದು, ಅವಾಗ ಗುಡಿ ಮುಂದೆ ಕೂತೆ ಅಳ್ತಾಳ. ಯಾರು ಬಿಚ್ಚ ಮಹಾದೇವಿ? ಯಾರು ಅಂತ ಅಳ್ತಾರಿಪ್ಪ? ಅಪ್ಪ, ನನಗರೇ ಮಕ್ಕಳಿಲ್ಲ, ಏನೇ ಬಂದು ನನಗ ಮಗುವಾಗಿ ಮರ ಕೊಡು ಅಂತ ಕೇಳ್ತಾಳ. ಹೌದು ಹೌದು, ಅವಾಗ ಸಾಕ್ಷಾತ್ ಶಿವನ ಅರವಾಗಿ ಗುಡಿ ಒಳಗೆ ಬಂದು ಕೂಸ ಆಗಿ ಬೀಳ್ತಾಳ. ಹೌದು ಹೌದ್ರಿ, ಅದೇ ಕೂಸಿಗೆ ಜಾಕಿ ಮಾಡಿ ಎಲ್ಲ ಮಾಡ್ತಾರಲ್ಲ, ಒಂದು ಎರಡು ಮಾಡಿ ತೊಳೆದಾಳ. ತೊಳೆದ್ರಿಪ್ಪೇ ಶ್ರೇಷ್ಠ ಆದ್ರ ಯಾ ತಾಯಿ ಕಕ್ಕ ಮತ್ತ ಒಂದು ಎರಡು ಯಾರು ಸ್ವಚ್ಛ ಮಾಡ್ರ ಮುಂದಿನ ಸಂಧಿ ಹೇಳೋ ಮಾಸ್ತಾರ. ಮಗನಿಗೆ ಸ್ವಚ್ಛ ಮಾಡ್ಯಾರ ತಾಯಿ ಇದ್ದಕ್ಕೆ. ಜಾಸ್ತಿ ಮಾಸ್ತರ್ ಸಿಕ್ಕ ನಿಮಗೆ, ಒಂದು ಮಾಡ್ಲಿ ಅಟಕ್ ಮಾಡ್ಲಿ ಎಲ್ಲ ತಾಯಿ ಸ್ವಚ್ಛ ಮಾಡ್ಯಾಳ. ಅದು ಈಗಿನ ಕಾಲದೊಳಗ ಯಾನ್ ಮಾಡ್ಬೇಕಾಗ್ಯದ್ರಿಪ್ಪ? ತಾಯಿ ಇದಕ್ಕೆ ಯಾವತ್ತವರಿಲ್ಲ ಬಳ್ಳಿ ಕಡುಗು ಅಂತ ಗಂಡನ ಮನೆಗೆ ಬಂದಿರ್ತಾಳ. ಹೌದು, ತನ್ನ ಕರಲ್ಲ ಬಳ್ಳಿ ಕಡುದು ಮಗನಿಗೆ ಹಿಡ್ದಾಳ. ಹಿಡ್ದಾಳ ಹೌದಿಲ್ಲ? ಹೌದು. ಯಾರು ಶ್ರೇಷ್ಠ ಆದ್ರೆ ಹೇಳ್ರಿ ಮತ್ತ. ಏ ಯಾರು ಇರ್ಲಿ ಮಾಸ್ತರ ಬಿಡು. ಹೌದು, ಯಾವ ಮಹಾಭಾರತದೊಳಗ ದಶರಥ ರಾಜ ಮತ್ತು ದಶರಥ ರಾಜ ಮತ್ತು ಗಾಂಧಾರಿ ಎಂಬ ಗಂಡ ಹೆಂಡತಿ ಎದ್ರು ಎಲ್ಲಿ ಹೋದ್ರಿಪ್ಪ? ಹೌದಿಲ್ಲ? ಹೌದು, ಅವಾಗ ಒಂದು ಮಗನಿಗೆ ಹಿಡಿದಿರ್ತಾರ. ಯಾರಪ್ಪ ಅಂತ ಕೇಳಿದ್ರೆ ಅವ್ರ ಹುಟ್ಟಿಲಿ ಹುಟ್ಟಿ ಮುಂದೆ ತೊರ್ರೆ ಹೋದಾನ. ಒಂದೇ ಕಡದ್ರಪ್ಪ ಆಟ ಹಡಿಬೋದಾಗಿತ್ತಲ್ಲ. ಹೌದಿಲ್ಲ? ಅವಾಗ ದಶರಥ ರಾಜ ಕಣ್ಣು ಕಾಣ್ತಿರ್ಲಿಲ್ಲ. ಹೌದು ಹೌದು, ಅವಾಗ ಗಾಂಧಾರಿ ಇದಕ್ಕೆ ನನ್ನ ಗಂಡಗ ಕಾಣಲಿಲ್ಲ ಅಂದ್ರೆ ನಾ ಯಾಕ ಕಣ್ಣು ತೆಗೆದು ತಿರುಗಾಡಿ ಕಣ್ಣು ಕಟ್ಕೊಂಡ್
ತಿರ್ಗಾಡ್ತೀನಿ ಕಣ್ಣು ಕಟ್ಕೊಂಡು ತಿರ್ಗಾಡಿಲ್ಲ. ಅವಾಗ ಯಾರು ದುರ್ಯೋಧನ ಹುಟ್ಟು ಬಂದಿರ್ತಾನಲ್ಲ, ಹೌದು ಗಾಂಧಾರಿ ಹೊಟ್ಟಿ ಒಳಗ, ಅವಾಗ ಹೇಳ್ತಾರ ಗಾಂಧಾರಿ ಯಾರು ಹೇಳ್ತಾರಿಪ್ಪ, ಹಾಗ ನೀನ್ ನೀ ಹುಟ್ಟು ಬರಬೇಕ ಹಾಂಗ ಅರೆ ಪೆತ್ತಿಲಿ ಹುಟ್ಟು ಬಂದಿ ನೋಡು, ಹೌದು ಹಾಗ ನನ್ನ ಮುಂದೆ ಬಂದು ನಿಂತರು ಅಂತ ಹೇಳ್ತಾಳ. ಯಾರಿಪ್ಪ ತನ್ನ ಮಗನಿಗೆ ದುರ್ಯೋಧನಗ, ಹೌದು ಅವಾಗ ದುರ್ಯೋಧನ ಅರೆ ಪೆತ್ತಲಾಗಿ ಹೊಂಟಿರ್ತಾನ, ಅವಾಗ ಕೃಷ್ಣ ನೋಡ್ತಾನ. ಯಾರು ನೋಡ್ತಾನ? ಶ್ರೀಕೃಷ್ಣ ನೋಡಿ ನಿನ್ನ ತಾಯಿ ಮೇಲೆ ನೀ ಅರೆ ಪೆತ್ತಲಾಗಿ ಹೋಗ್ಬಿಡೋ, ಹೌದು ನೀ ಒಂದು ಬಟ್ಟಿ ಕಟ್ಟುಗೋ, ಹೌದು ನಿನ್ಗೆ ಎಷ್ಟ ಹತ್ತದ ಬಟ್ಟಿ ಆ ಬಟ್ಟಿ ಕಟ್ಕೊಂಡು ಹೋಗು ನಿನ್ನ ತಾಯಿ ಮೇಲೆ ತುಂದಾಗ ಬರ್ತಾನ ತಾಯಿ ಬಲ್ಲಿ, ತಾಯಿ ಇದಕ್ಕೆ ಕಣ್ಣು ಬಿಟ್ಟು ನೋಡ್ತಾಳ. ಯಾರಿದ್ರಿಪ್ಪ ಕಣ್ಣು ಬಿಟ್ಟು ಎಟ್ಟು ನೋಡ್ತಾವ ಅಟ್ಟೆಲ್ಲ ದುರ್ಯೋಧನ ಮೈ ವಜ್ರಾಗಿರ್ತದ. ಹೌದ ಹೌದ್ರಿಪ್ಪ, ಆ ಏನ ಬಟ್ಟಿ ಕಟ್ಕೊಂಡಿರ್ತಾನಲ್ಲ ಅದು ಹಂಗೆ ಚರ್ಮ ಇರ್ತದ, ಅಂತ ಶಕ್ತಿ ತಾಯಿ ಬಲ್ಲಿ ಅದ. ಅದ ಅಲ್ಲರಿಪ್ಪ, ಈ ಚರ್ಮ ಇದ್ದು ವಜ್ರ ಮಾಡ್ಯ ತಾಯಿ. ಅದ ಮಾಸ್ತರ ಕಣ್ಣು ಕಟ್ಟಮಂದ್ರಿ, ಹೌದಿಲ್ಲ ಇರ್ಲ. ಮತ್ತೆ ಉದಾಹರಣೆ ಕೇಳ, ಮತ್ತೆ ಹ್ಯಾಂಗ ಹ್ಯಾಂಗ್ರಿಪ್ಪ, ಯಾವ ಮಹಾರಾಷ್ಟ್ರದ ಸೊನಲಿಗೆ, ಹೌದು ಮಹಾರಾಷ್ಟ್ರದ ಸೊನಲಿಗೆ ಎಂಬ ಇಬ್ಬರು ಗಂಡ ಹೆಂಡತಿ ಇದ್ರು, ಹೌದು ಹೌದ್ರಿಪ್ಪ, ಯಾರಪ್ಪ ಅಂತ ಕೇಳಿದ್ರೆ ಯಾರು ಸುಬಲಾದೇವಿ ಮತ್ತು ಮುತ್ತುಗೌಡ, ಹೌದು ಹೌದು ಎಂಬ ಇಬ್ಬರು ದಂಪತಿಗಳಿದ್ರು. ಅವ ರೇವಣ ಸಿದ್ದೇಶ್ವರ ಸಂಚಾರ ಮಾಡ್ಕೊತ ಸೊಲ್ಲಾಪುರಕ್ಕೆ ಹೋಗಿದ್ರು. ಅವ ರೇವಣ ಸಿದ್ದೇಶ್ವರ ಹೋಗಿ ಸುಬಲಾದೇವಿ ಹೊಟ್ಟಿಗೆ ನಮಸ್ಕಾರ ಮಾಡ್ತಾನ. ಯಾರು ಮಾಡ್ತಾರಿಪ್ಪ ಯಾಕಪ್ಪ ಅಂತ ಕೇಳಿದ್ರ, ಹೌದು ಹೊಟ್ಟಿ ಒಳಗ ಒಂದು ದೇವ್ರಂತ ಮಗ ಹುಟ್ಟವನ, ಅದಕ್ಕೆ ನಿನ್ನ ಹೊಟ್ಟಿ ನಮಸ್ಕಾರ ಮಾಡ್ಲತ್ತೀನಿ ತಿಳ್ಕೊಂಡು ನಮಸ್ಕಾರ ಮಾಡ್ತಾನ. ಹೌದು ಹೌದ್ರಿಪ್ಪ, ಹೌದಿಲ್ಲ ಅವ ಹೊಟ್ಟಾಗಿದ್ದು ಮಗು ಹೇಳ್ತಾನ, ಯಾರ ತಾಯಿ ನಾ ಹುಟ್ಟಿ ಬರಬೇಕಾದ್ರ ಹೌದು ಅರಿವಿ ನುಂಗು ಅಂದಾಗ ಹುಟ್ಟು ಬರ್ತಿರ್ತ ತಾಯಿಗೆ ಅವಾಗ ಕಾಡ್ಯಾನ. ಹೌದು ಹೌದ್ರಿ, ಹೌದು ಅವಳ ತಾಯಿ ಇದ್ದಕ್ಕೆ ಮಗನಿನ ನೋವು ಸಹಿಸಿಕೊಂಡು ಆ ಬಟ್ಟಿಯನ್ನು ನುಂಗ್ಯಾಳ. ಆ ಬಡ್ಡಿಯನ್ನು ನುಗ್ಗಿರ್ತಕ್ಕಂಥ ಕೂಸಿ ಯಾರು ಹುಟ್ಟು ಬಂದ್ರಪ್ಪ ಅಂತ ಕೇಳಿದ್ರೆ ಸೊಲ್ಲಾಪುರ ಸಿದ್ದರಾಮೇಶ್ವರ ಹುಟ್ಟು ಬಂದ. ಹೌದಾ, ಇಲ್ಲೆಲ್ಲ ನಿಟ್ಟಾಗ ಮಾಸ್ತರ ಮುಂದೆನ ಇರ್ಲಿ ಇರ್ಲಿ, ಮುಂದಿನ ಸುದ್ದಿ ಒಳಗೆ ಬಹಳ ಮಾತಾಡೋಣ. ಇದ್ರೂ ಸರ್ವ ಶಾಣ್ಯಾರ ಹೇಳ್ತಾರ ಇರ್ಲಿ, ಒಂದು ಯಥಾ ಪ್ರಕಾರವಾಗಿ ಬಾರಾಮತಿ ಗೌಡ್ರ ಚಾಲ ಹಾಡಿ ಹಾಡಿ ಸಜ್ಜಳ ಕಲಾವಂತ್ರಿ ಪಾಯ ಕೊಡೋಣ. ಹೌದು ಹೌದ್ರಿಪ್ಪ.